हाय हेलो नमस्कार नानु निम्म कपिल डेस्टिनेशन गे स्वागत। सो सिटी ओळगे अद्भुत प्लेस कर्कोंड बंदिदीनि। इदु कृष्णन स्थळ आद्रे ओंदु दोड्ड गुहे अदर ओळगे कृष्ण नोडक्कंतु अद्भुत हागे अष्टे सैलेंट प्लेस कूड। हागाद्रे अदु याव प्लेस बन्नि हेळ्तीनि नोड्कोंड बरोण। श्रीकृष्ण परमात्म तन्न किरुबेरळिनल्लि गोवर्धनगिरी बेट्टवन्न एत्ति हिडिदिरुव कथे एल्लरू केळिर्तीरा। बन्नि हागाद्रे ई गुहेय मूलक गोवर्धनगिरियन्न एत्ति हिडिदिरुव भगवान श्रीकृष्णन दर्शनवन्नोम्मे पडेकोंडु बरोण। ಅಂದು ಶ್ರೀಕೃಷ್ಣ ಇಂದ್ರ ಸೃಷ್ಟಿಸಿದ ಮಹಾಮಳೆಯಿಂದ ಗೊಲ್ಲರನ್ನು ಹಾಗೂ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಲು ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಹಿಡಿದ ಅದೇ ಚಿತ್ರಣ ಇಂದು ನಮಗೆ ಈ ಒಂದು ಗೋವರ್ಧನ ಕ್ಷೇತ್ರದಲ್ಲಿ ಕಣ್ಮುಂದೆ ಬರುತ್ತೆ. ಟೋಟಲಿ ಹೇಳಬೇಕಂದ್ರೆ ಶ್ರೀಕೃಷ್ಣನ ಪವಾಡದ ಚಿತ್ರಣಗಳನ್ನು ನಾವಿಲ್ಲಿ ದೇವಾಲಯದ ಸುತ್ತಮುತ್ತ ಕಾಣಬಹುದು. ಬೆಳಿಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಬೆಳಿಗ್ಗೆ ಬೇಗ ಬಂದು ಗುಹೆಯೊಳಗೆ ಕೂತ್ಕೊಂಡು ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಹಾಗೆ ಈ ಗುಹೆಯೊಳಗೆ ಧ್ಯಾನ ಮಾಡ್ತಾ ಇದ್ರೆ ಆಗುವ ಖುಷಿನೇ ಬೇರೆ. ಕೃಷ್ಣ ಮುಂದೆ ಜಗದ್ಗುರು. ಟೋಟಲಿ ಫುಲ್ಲು ಕೃಷ್ಣನ್ ಟೆಂಪಲ್ ನೋಡಿದೆ, ತುಂಬಾ ಸೈಲೆಂಟ್ ಇದೆ. ಬೇರೆಯವರಿಗೂ ಡಿಸ್ಟರ್ಬ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಲಿಫ್ಟ್ ಸುತ್ತಲೂ ಪ್ರತಿಯೊಂದು ಕೆತ್ತನೆ ಇರಲ್ಲ, ಕೃಷ್ಣನ ಪ್ರತಿಯೊಂದು ಕಥೆಯನ್ನು ಹೇಳುತ್ತೆ. ಬನ್ನಿ ಒಮ್ಮೆ ಶಾರ್ಟಾಗಿ ಸ್ವೀಟಾಗಿ ಇಡೀ ಕೆತ್ತನೆಯನ್ನೊಮ್ಮೆ ನೋಡ್ಕೊಂಬಂದು. ಈಗ ನೀವು ನೋಡ್ತಾ ಇರೋದು ವಸುದೇವ ತನ್ನ ಮಗು ಶ್ರೀಕೃಷ್ಣನನ್ನು ನಂದ ಗೋಕುಲಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಶ್ರೀಕೃಷ್ಣನ ಪವಾಡ ಅಂತಿಂಥದ್ದಲ್ಲ. ತನ್ನ ಬಾಲ್ಯದಲ್ಲೇ ರಾಕ್ಷಸಿ ಪೂತನಿಯನ್ನ ಸಂಹಾರ ಮಾಡಿರೋ ಒಂದು ದೃಶ್ಯ ಇದು. ಶ್ರೀಕೃಷ್ಣ ಬೆಣ್ಣೆ ಕಳ್ಳ. ಊರಲ್ಲಿರೋ ಬೆಣ್ಣೆನೆಲ್ಲ ಕದಿತಾನಂತ ಯಶೋದೆ ಕೃಷ್ಣನ ಮರದ ಡಿಬ್ಬಕ್ಕೆ ಕಟ್ಟಾಕ್ತಾಳೆ. ಈ ಚಿತ್ರಣ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಈ ಕಾಳಿಂಗ ನರ್ತನದ ಚಿತ್ರಣ ಅಂತೂ ಅತ್ಯದ್ಭುತ ಅಂತಾನೆ ಹೇಳ್ಬೋದು. ಹೀಗೆ ಈ ದೇವಸ್ಥಾನದ ಗೋಡೆಯ ಪ್ರತಿಯೊಂದು ಚಿತ್ರಣವು ಶ್ರೀಕೃಷ್ಣನ ಪವಾಡವನ್ನು ತೋರಿಸ್ತಾ ಇದೆ. ಕಡೆಯದಾಗಿ ಕಾಣಸಿಗುವ ಚಿತ್ರಣವೇ ಈ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ. ಇಲ್ಲಿಗೆ ಮುಗಿಲಿಲ್ಲ ಇದು, ಇನ್ನು ಹೊರಗೆ ಗೋಗಳಿವೆ, ಅಲ್ಲಿ ಗೋಗ್ರಾಸ ಕೊಡ್ಬೋದು. ಈಗ ಸಾಕಷ್ಟು ಮಹಿಮೆಯನ್ನು ಹೊಂದಿದೆ. ಹಾಗೆ ಒಂದು ಅದ್ಭುತ ಸ್ಥಳ ಅಂತ ಹೇಳ್ಬೋದು. ಮತ್ತು ವೆರಿ ಪೀಸ್ಫುಲ್ ಪ್ಲೇಸ್. ಎಷ್ಟು ನಿಶಬ್ದ ಆಗಿದೆ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಎಕ್ಸಿಟ್ ಇರುತ್ತೆ. ಎಕ್ಸಿಟ್ ಆಗುವಾಗ ನಮಗೆ ಇನ್ನೂ 2 ಅದ್ಭುತಗಳು ಸಿಗುತ್ತೆ. ಒಂದು ಪಾಠಶಾಲೆ, ಇನ್ನೊಂದು ಗೋಶಾಲೆ. ಬನ್ನಿ ಅದನ್ನು ಒಮ್ಮೆ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಇನ್ನೊಂದೇನಂದ್ರೆ ಇಲ್ಲಿ ವಿಶೇಷ ನಮಗೆ ಕಾಣಿಸಿದ್ದು ಶ್ರೀ ಪುತ್ತಿಗೆ ಸುಗುಣ ಸ್ಕೂಲ್ ಅಂತಿದೆ. ಬನ್ನಿ ಅದ್ರ ಬಗ್ಗೆನೂ ಸ್ವಲ್ಪ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಹಾಗೆ ನೋಡ್ರೆ ತುಂಬಾ ಚೆನ್ನಾಗಿದೆ. ಬರ್ತಾ ಇರೋದು ಸುಗುಣ ಸ್ಕೂಲ್ ಅಂತ ಬೋರ್ಡ್ ಇದೆ. ತುಂಬಾ ಅಟ್ರಾಕ್ಷನ್ ಅನ್ಸ್ತು. ಒಳಗೆ ಪರ್ಮಿಷನ್ ಕೊಟ್ಟೆ, ತುಂಬಾ ಥ್ಯಾಂಕ್ಸ್. ಏನ್ ಸರ್ ಇದು ಈ ಸುಗುಣ ಸ್ಕೂಲ್ ಅಂದ್ರೆ ಮಾಂಟೆಸೋರಿ ಶಿಕ್ಷಣ ಅಂತ ಇದೆ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ 2.5 ವರ್ಷದಿಂದ 5.5 ವರ್ಷದವರೆಗೆ ಮಾಂಟೆಸೋರಿ ಶಿಕ್ಷಣ ಇದೆ. ಆ ಮಾಂಟೆಸೋರಿ ಶಿಕ್ಷಣದ ಮಾದರಿಯಲ್ಲಿ ನಾವೇನು ಮಾಡ್ತೇವೆ, ಗುರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಭಾರತೀಯ ಪರಂಪರೆಯಂತೆ ಮಾಂಟೆಸೋರಿ ಶಿಕ್ಷಣವನ್ನು ಕೊಡೋದು. ಶ್ಲೋಕಗಳು, ಆಧ್ಯಾತ್ಮಿಕ ವಿಚಾರಗಳು, ಮೌಲ್ಯಗಳನ್ನು ರಾಕ್ ಆ್ಯಂಡ್ ಜಿಲ್ ಹೀಗೆಲ್ಲ ಹೇಳುವ ಬದಲಿಗೆ ನಾವು ಏನು ನಮ್ಮ ಪ್ರಾಕ್ತನ ಸಂಸ್ಕೃತಿಯಲ್ಲಿ ಏನು ಬರ್ತದೆ, ಏನು ಸಣ್ಣ ಪುಟ್ಟ ಕಥೆಗಳೇನಿವೆ, ರಾಮಾಯಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಇದನ್ನೆಲ್ಲ ತಿಳಿಸಿಕೊಟ್ಟು ಕಲಿಯುವುದೆಲ್ಲ ಅದೇ ಗುರುಕುಲ ಪದ್ಧತಿ. ಅಂದರೆ ನಿಮಗೆ ನಿಮ್ಮ ಮಗುವಿಗೆ ಏನು ಸಿಗ್ತದೆ, ಎಲ್ಲ ಆಧುನಿಕ ಶಿಕ್ಷಣ ಸಿಗ್ತದೆ, ಜೊತೆಗೆ ಸನಾತನ ಮೌಲ್ಯಗಳು ಸಿಗ್ತದೆ. ತುಂಬಾ ಥ್ಯಾಂಕ್ಸ್. ಮುಗಿಸಿ ಇನ್ನೇ ನೀವು ಹೊರಗೆ ಹೋಗ್ತೀರಿ ಅನ್ನುವಾಗ ಅಲ್ಲಿ ನಿಮಗೆ ಗೋವುಗಳಿದೆ, ಗೋಶಾಲೆ ಇದೆ. ನೀವು ಬೇಕಿದ್ರೆ ಅಲ್ಲಿ ಗೋಗ್ರಸ ಅಂದರೆ ನೀವು ಮೇವುಗಳನ್ನು ಕೊಡ್ಬೋದು, ಅಲ್ಲೇ ರಿಸಿಪ್ಟ್ ಕೊಡ್ತಾರೆ ನಿಮಗೆ. ಬನ್ನಿ, ಅದು ಒಂದು ಸಲ ಕಂಡಾಯಿಸ್ತೀನಿ. ಈ ಒಂದು ಗೋವರ್ಧನ ಕ್ಷೇತ್ರ ದೇವಾಲಯವನ್ನು ಉಡುಪಿಯ ಪುತ್ತಿಗೆ ಮಠದ ಪುತ್ತಿಗೆ ಶ್ರೀಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ 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 ಸುಗುಣೇಂದ್ರ ತೀರ್ಥರ ಕನಸಿನ ದೇಗುಲ ಈ ಗೋವರ್ಧನ ಕ್ಷೇತ್ರ. ಹಾಗೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ನಾನೀಗ ಸ್ವಲ್ಪ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಮ್ಯಾನೇಜರ್ ಅವರು ಸಿಕ್ಕಿದ್ರು, AB ಕುಂಜಾರ್ ಅಂತ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಅವರಿಂದ ನಾನು ಕೇಳಿ ತಿಳ್ಕೊತೀನಿ. ಇದು ಉಡುಪಿ ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಒಂದು ಕನಸಿನ ದೇವಾಲಯ. ಶ್ರೀಕೃಷ್ಣ ಪರಮಾತ್ಮ ಅಂದು ದ್ವಾಪರದಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಭಂಗಿಯಲ್ಲಿಯೇ ಶ್ರೀಕೃಷ್ಣನ ಪ್ರತೀಕವನ್ನು, ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ. ವಿಗ್ರಹವನ್ನು ಏನು ಮಾಡಿದ್ದಾರೆ, ಕೆಳಗೆ ಒಂದು 5-6 ಅಡಿ ಬಂಡೆಯನ್ನು ಕೊರೆದು ಅಲ್ಲಿಂದ ಷಡಾಧಾರ ಕ್ರಮದಲ್ಲಿ ಪೀಠ ನಿರ್ಮಾಣ ಮಾಡಲಾಗಿದೆ. ಅದರ ಮೇಲೆ ವಿಗ್ರಹವನ್ನು ಇಟ್ಟು ಪೂಜಿಸಲಾಗ್ತದೆ. ಮಧ್ಯದಲ್ಲಿ ಶ್ರೀಕೃಷ್ಣ ಆನಿಕೆಯ ಜಾಗದಲ್ಲಿ ನಿಂತಿದ್ದಾನೆ, ನಿಂತು ನಗಾಡ್ತಾನೆ. ಎಲ್ಲವೂ ಅಸ್ಥಿರ, ನಾನು ಮಾತ್ರ ಸ್ಥಿರ ಎಂದು ನಮಗೆ ಸಂದೇಶಿಸುವಂತೆ ಶ್ರೀಕೃಷ್ಣ ವಿಗ್ರಹ ವಿರಾಜಮಾನವಾಗಿದೆ. ಅಂತೂ ನಾವು ಕೃಷ್ಣನ ಟೆಂಪಲನ್ನು ಮುಗಿಸ್ಬಿಟ್ಟು ಹೊರಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ. ನಾನು ಅದನ್ನೇ ಹೇಳ್ದೆ ಅಲ್ಲ, ಒಂದು ದೇವಸ್ಥಾನ ಕೃಷ್ಣ, ಅದರೊಳಗೆ ನಿಮಗೆ ಗೋಶಾಲೆ ಇದೆ, ಪಾಠಶಾಲೆ ಇದೆ, ಎಲ್ಲವೂ ಒಂದು ದೇವಸ್ಥಾನದಲ್ಲಿ ಸಿಗ್ತಾ ಇದೆ ಅನ್ನೋ ಆ ಥರ ಫೀಲ್ ಆಯಿತು. ತುಂಬಾ ಚೆನ್ನಾಗಿದೆ ಹಾಗೂ ಒಂದು ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ವೀಕೆಂಡಿಗೆ ಆರಾಮ್ಸೆ ಬಂದು ಕೃಷ್ಣನ ದರ್ಶನ ಮಾಡಿಕೊಂಡು ಗೋಶಾಲೆ ನೋಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿರೋ ಪ್ಲೇಸ್. ಆಮೇಲೆ ಇದು ಎಲ್ಲಿ ಬರುತ್ತೆ, ಇದ್ರ ಲೊಕೇಶನ್ ಏನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಬನ್ನಿ. ಓಕೆ, ಇನ್ನೊಂದು ವಾರ ಇನ್ನೊಂದು ಸೂಪರ್ ಎಪಿಸೋಡ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಖುಷಿಯಾಗಿರಿ, ಟೇಕ್ ಕೇರ್, ಬಾಯ್.